ಇನ್ನು ಶಕ್ತಿ ಯೋಜನೆಯಲ್ಲಿ ಸೀಟ್ಗಾಗಿ ಜಟಾಪಟಿ ಜೋರಾಗ್ತಾ ಇದೆ, ಟೆನ್ಷನ್ ಕೂಡ ಅದೇ ರೀತಿಯಲ್ಲಿ ಜೋರಾಗ್ತಾ ಇದೆ. ಒಂದು ಕಡೆಯಲ್ಲಿ ಸ್ತ್ರೀಯರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಮಹಿಳೆಯರು ಸೀಟ್ಗೋಸ್ಕರ ಬಸ್ ಹತ್ತೋದಕ್ಕೋಸ್ಕರ ಪರದಾಡ್ತಾ ಇರುವಂಥ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಶಕ್ತಿ ಯೋಜನೆ ಎಷ್ಟು ಸಕ್ಸಸ್ ಆಯಿತೋ ಅಷ್ಟೇ ಪರದಾಟ ಮಹಿಳೆಯರು ಈ ಯೋಜನೆಯನ್ನು ಯೋಜನೆಯ ಫಲ ಪಡೆದುಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಸಾರಿಗೆ ಇಲಾಖೆ ಹೊಸ ರೂಲ್ಸ್ಗೆ ಏನಾದರೂ ಮೊರೆ ಹೋಗುತ್ತಾ ಆ ಪ್ರಶ್ನೆ ಇದೆ. ವೀಕೆಂಡ್ ರಶ್ಶನ್ನು ತಪ್ಪಿಸಿಕೊಳ್ಳೋದಕ್ಕೆ ಹೊಸ ಗೈಡ್ಲೈನ್ಸ್ಗೆ ಚಿಂತನೆ ಮಾಡ್ತಿದ್ದಾರೆ. ಹಾಗಾದರೆ ವೀಕೆಂಡ್ ಸಂಚಾರದಲ್ಲಿ ಯಾವ ಥರ ನಿಯಮ ಇರುತ್ತೆ, ಸಾರಿಗೆ ಇಲಾಖೆ ಮಾಡಿಕೊಂಡಿರುವಂಥ ಪ್ಲಾನ್ ಏನು, ಆ ಬಗ್ಗೆ ಈಗ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಬಸ್ಗಳಲ್ಲಿ ಒಂದು 30-32 ಒಂದು 50 ಸೀಟ್ ಇದ್ದರೆ ಬಸ್ಸಲ್ಲಿ ಹೋಗೋ ಜನ 100 ಜನ ದಾಟ್ತಾರೆ, ಅಂದರೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಪ್ರಯಾಣ ಮಾಡ್ತಿದ್ದಾರೆ. ಶಕ್ತಿ ಯೋಜನೆ ಜಾರಿ ಆದಾಗ್ಲಿಂದಲೂ ಕೂಡ ಇದೇ ದೊಡ್ಡ ಸವಾಲಾಗಿರೋದು. ಅದರಲ್ಲೂ ಸೀಟ್ ಹಿಡಿಯೋದಕ್ಕೋಗಿ ಡೋರ್ ಪೀಸು, ಕಿಟಕಿ ಪೀಸು ಎಲ್ಲ ಪೀಸ್ ಆಗ್ತಾ ಇದೆ. ಚಾಲಕರಿಗೆ ನಿರ್ವಾಹಕರಿಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಂಕಷ್ಟದಲ್ಲಿದ್ದಾರೆ. 55 ಬಸ್ನ ಸಾಮರ್ಥ್ಯ KSRTC, NWKSRTC, KKTC ಆ 55 ಜನ ಹೋಗಬಹುದಾದಂತಹ ಒಂದೊಂದು ಬಸ್ಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನ, BMTCL 40 ಜನ ಪ್ರಯಾಣ ಸಾಮರ್ಥ್ಯ ಇದೆ, ಆದರೆ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಪ್ರಯಾಣ ಮಾಡ್ತಾ ಇರುವಂಥದ್ದೇ ಈಗ ಸಾರಿಗೆ ಇಲಾಖೆಗೆ ಟೆನ್ಷನ್ ಆಗಿದೆ. ಚಾಲಕರಿಗೆ ಬಸ್ ಚಲಾಯಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ತಿರುವಿನಲ್ಲಿ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಓವರ್ಲೋಡ್ ಆಗ್ತಾ ಇದೆ ಬಸ್ಸು. ಹಾಗಾಗಿ ಇನ್ನೊಂದು ವಾರ ನೋಡಿ ಹೊಸ ಯೋಜನೆಗಳನ್ನು ಜಾರಿ ಮಾಡೋದ್ರ ಬಗ್ಗೆ ಸಾರಿಗೆ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ. ಆ ಚಿಂತನೆ ಮಾತ್ರ ಅಲ್ಲ, ಅದನ್ನು ಜಾರಿ ಮಾಡಬೇಕಾಗಿರುವಂಥ ಸವಾಲು ಕೂಡ ಇದೆ. ರಾಜ್ಯಾದ್ಯಂತ ಈ ರೀತಿಯಲ್ಲಿ ಜನ ರೊಚ್ಚಿಗೆದ್ದು ಬಸ್ ಒಳಗಡೆ ಹತ್ತೋದಕ್ಕೆ ಪ್ರಯತ್ನವನ್ನು ಮಾಡೋದು ಹಲವು ಅವಘಡಗಳಿಗೆ ಕಾರಣ ಆಗ್ಬೋದು. ಒಂದು ಕಡೆಯಲ್ಲಿ ಕಿಟಕಿ ಗ್ಲಾಸ್ಗಳನ್ನು ಅಲ್ಲಲ್ಲ ತೂರೋ ದೃಶ್ಯಗಳನ್ನು ನೀವು ನೋಡಿದ್ದೀರಿ. ಇನ್ನೊಂದು ಕಡೆ ಡ್ರೈವರ್ ಸೀಟಿಂದ ಮಹಿಳೆಯರು ಹತ್ಕೊಳ್ತಾ ಇರುವಂಥ ದೃಶ್ಯಗಳು ನಿನ್ನೆ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಈ ರೂಲ್ಸ್ ಇದೆಯಲ್ಲ ನಿಮ್ಮ TV ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಅವುಗಳನ್ನು ಜಾರಿಗೊಳಿಸೋ ಚಿಂತನೆಗಳು ನಡೀತಾ ಇದೆ. ಯಾವ್ಯಾವ ಕಡೆ ಹೆಚ್ಚು ಜನಸಂದಣಿ ಇರುತ್ತೆ ಆ ಕಡೆ ಹೆಚ್ಚು ಬಸ್ಸು ವ್ಯವಸ್ಥೆ ಮಾಡೋ ಸಾಧ್ಯತೆ ಇದೆ, ಅದೊಂದು ದೊಡ್ಡ ಟಾಸ್ಕು. ಇನ್ನೊಂದು ಕಡೆಯಲ್ಲಿ ಕೇವಲ ಸೀಟ್ಗೆ ಅನುಗುಣವಾಗಿ, ಅಂದರೆ 55 ಸೀಟ್ ಇದ್ದರೆ 55 ಜನ ಮಾತ್ರ ಪ್ರಯಾಣ ಮಾಡಬೇಕು, ಅಷ್ಟು ಜನಕ್ಕೆ ಮಾತ್ರ ಫ್ರೀ ಅಂತ. ಇನ್ನೊಂದು ಕಡೆಯಲ್ಲಿ 50% ಪುರುಷರ ಮೀಸಲಾತಿ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು, 50% ಅಟ್ ಎನಿ ಕಾಸ್ಟ್ ಪುರುಷರಿಗೆ ಬಿಟ್ಕೊಡಬೇಕು ಅಂತ. ಸೊ ಈ ಎಲ್ಲ ನಿಯಮಗಳನ್ನು ತಂದರೆ ಸ್ವಲ್ಪ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಸಾರಿಗೆ ಇಲಾಖೆ ಚಿಂತನೆ. ಕಾದ್ ನೋಡಬೇಕು, ಒಂದು ವಾರ ಕಾದ್ ನೋಡೋ ಪ್ರಯತ್ನಕ್ಕೆ ಅವರು ಕೂಡ ಹೋಗಿದ್ದಾರೆ. ಒಂದು ವಾರದ ಮೇಲೆ ಈ ಡಿಸಿಷನ್ ಬರುತ್ತೆ.